ನೋಡಿ ಇದು ಬಿ ಎಂ ಟಿ ಸಿ ಬಸ್ನ ಸ್ಪೆಷಲ್ ಅಂತ ಮಾಡಿದ್ದಾರೆ ಮೈಸೂರಿಗೆ ಬೆಂಗಳೂರಿಗೆ ಅಂತೇಳಿ ದಸರಾ ಪ್ರಯುಕ್ತ. ಏನೂ ಅಷ್ಟೇನು ರಶ್ ಇಲ್ಲ, ನಮಗೆ ಬಂದಿದ್ದ ಕೂಡಲೇ ಒಂದು ನಿಮಿಷನೂ ನಿಂತ್ಕೊಳ್ಳಿಲ್ಲ ನಾವು. ಕೂಡಲೇ ಬಸ್ ಸಿಕ್ತು ನೋಡಿ, ಇಲ್ಲಿ ಸೀಟು ಖಾಲಿ ಇದೆ, ಪಾಪ ಖಾಲಿ ಇದ್ರು ನೋಡಿ ಅವ್ರು ಹಂಗೆ ಕೂತಿದ್ದಾರೆ ನೋಡಿ. ಮೈಸೂರು ದಸರದ್ದು ಎಫೆಕ್ಟ್ ನೋಡಿ ಹಾಯ್ ಮಾಡೋ. ಏನು ಹೆಸರು? ಹೇಮಂತ. ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಮೈಸೂಲ ಮೈಸೂರು ದಸರಾ ನೋಡಕ್ ಹೋಗ್ತಾ ಇದೇನು? ಅಲ್ಲೇ ಇರೋದು. ಅಲ್ಲೇ ಹೌದಾ? ಮೈಸೂರು ಬಸ್ ಇಳಿದ್ಬಿಟ್ಟು ನಂಜನಗೂಡಕ್ಕೆ ಬಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತು ನಾವಿನ್ನೂ ಇನ್ನೂ ತಿಂಡಿ ತಿಂದಿಲ್ಲ. ಅಲ್ಲಿ ಚಪಾತಿ ಒಂದು ಫೇಮಸ್ಸು ಶಿವಲಿಂಗ ಕೆಫೆ ಅಂತ, ಅಲ್ಲಿ ಸ್ವಲ್ಪ ಚಪಾತಿ ತಿನ್ನೋಣ ಅಂತ ಅಂದ್ಕೊಂಡೆ. ಬನ್ನಿ ತೋರಿಸ್ತೀನಿ ಎಷ್ಟು ದೊಡ್ಡ ಚಪಾತಿ ಇದೆ ಅಂತೇಳಿ. ಮತ್ತು ದೇವಸ್ಥಾನನೂ ಸ್ವಲ್ಪ ರಶ್ ಇದೆ, ಬನ್ನಿ ಚಪಾತಿ ತಿನ್ನೋಕೆ ಹೋಗ್ತಾ ಇದ್ದೀನಿ, ತುಂಬ ಹೊಟ್ಟೆ ಹಸಿವಾಗಿದೆ. ಇದ್ರದ್ದು ಫುಲ್ಲು ವಿಡಿಯೋ ಬೇಕು ಅಂದರೆ ನಂದಿನಿ ಕನ್ನಡ ವ್ಲಾಗ್ಸಲ್ಲಿ ಅಪ್ಲೋಡ್ ಆಗಿದೆ ನೋಡಿ ದಯವಿಟ್ಟು. ಇವಾಗ ಇದ್ರು ಸುಮ್ಮನೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ, ಫುಲ್ ವೀಡಿಯೋ ಮಾಡಿಲ್ಲ. ಅದರಲ್ಲಾದರೆ ಅಡುಗೆ ಮನೆ ಎಲ್ಲ ತೋರಿಸಿದ್ದೀನಿ ನೋಡಿ ನೋಡಿ. ನನ್ನ ಪರಿಚಯ ಇದೆ ನೋಡಿ, ನಗ್ತಾ ಇದ್ದಾರೆ. ತುಂಬ ಬಿಸಿ, ತಿನ್ನಕ್ಕೆ ಆಗ್ತಿಲ್ಲ. ಓ ಇವ್ರು ಆಡ್ ಹಾಕಿದ್ದಾರೆ, ನಾವೇನಾದ್ರು ಹಾಕ್ಬಿಟ್ರೆ ಅದೇ ಒಳ್ಳೆಯ ಇಷ್ಟು ತಿನ್ನೋದೆಲ್ಲ ಹಾಕ್ಬಿಟ್ಟು ಒಂದು ಸ್ಯಾಂಡಲ್ ಬಿಟ್ಟು ಹಾಕ್ಬಿಡೋಣ. ನೋಡಿ ಇವ್ರ ಜೊತೆನೆ ಫಸ್ಟು ನಾನು ಬಂದು ಹಳೆ ವಿಡಿಯೋ ಇದೆ ನೋಡಿ ಸರ್, ನಿಮ್ಮ ಹೆಸರು ಹೇಳ್ಬಿಡಿ ಇನ್ನೊಂದ್ಸರಿ. ಪ್ರವೀಣ್ ಅಂತ ಇವ್ರ ಹೆಸರು. ಒಂದು ಹಳೆ ವಿಡಿಯೋ ಇದೆ ಶಿವಲಿಂಗ ಕೆಫೆದು ನೋಡಿ. ಬಂದು ಒಂದ್ಸರಿ ಎಲ್ಲರೂ ನಂಜನಗೂಡಕ್ಕೆ ಬಂದರೆ ದಯವಿಟ್ಟು ಒಂದ್ಸರಿ ಬಂದು ಚಪಾತಿ ತಿನ್ನಿ, ತುಂಬ ಫೇಮಸ್ ನೋಡಿ. ನಮ್ಮ ಸುಗುಣ ಇನ್ನೂ ತಿಂತಾ ಕೂತಿದ್ದಾಳೆ, ತುಂಬ ದೊಡ್ಡ ಚಪಾತಿ ತಿನ್ನಕ್ಕಾಗಲಿಲ್ಲ ಅಷ್ಟು. ಸರ್ ಇದೇನು ಕವರ್ ಕಟ್ಟಿದ್ದೀರಾ? ಹೆಂಗೆ ಏನು ಆಯಿಲ್ ಹಾಕ್ತೀರಾ ಅದು? ಹೌದಾ, ಗೊತ್ತಿರಲಿಲ್ಲ ಅದಕ್ಕೆ. ನೋಡಿ ಇದು ಟ್ಯೂಬ್ಲೈಟ್ ಹತ್ರ ಸಣ್ಣ ಸಣ್ಣ ಹುಳಗಳು ಓಡಾಡ್ತಿರುತ್ತಲ್ಲ, ಹಾರಾಡ್ತಿರುತ್ತೆ, ಅದಕ್ಕೆ ಕವರ್ಗೆ ಒಂಚೂರು ಆಯಿಲ್ ಹಾಕ್ಬಿಟ್ಟು ಹಿಂಗೆ ಕಟ್ಟಿದ್ರೆ ನೋಡಿ ಎಲ್ಲ ಹಿಂಗೆ ಬಿದ್ದಿರುತ್ತೆ ಅಂತ ನಮ್ಮ ಪ್ರವೀಣ್ ಹೇಳಿದ್ರು. ಪ್ರವೀಣ್ ಅವ್ರ ಐಡಿಯಾ ಇದು. ಥ್ಯಾಂಕ್ ಯು ಸರ್, ಚಪಾತಿ ತುಂಬ ಚೆನ್ನಾಗಿತ್ತು ನೋಡಿ. ಅಲ್ಲಿ ಚಪಾತಿ ತಿನ್ಕೊಂಡು ನಂಜನಗೂಡು ದೇವಸ್ಥಾನಕ್ಕೆ ಬಂದ್ವು. ಬರೇ ಸುತ್ತೋದೇ ಆಗೋಯ್ತು ಯೂಟ್ಯೂಬ್ ಮಾಡಿದಾಗಿಂದ. ನೆನೆ ಎಲ್ರೂ ಕರೆದೆ ತಾನೆ ನಾವು ಬನ್ನಿ ಬನ್ನಿ ಅಂತ ಲೈವಲ್ಲಿ, ಯಾರೂ ಬರಲಿಲ್ಲ ನೋಡಿ. ಫಸ್ಟ್ ಕ್ಲಾಸ್ ಚಪಾತಿ ತಿಂದೆ. ದೇವಸ್ಥಾನ ಸ್ವಲ್ಪ ರಶ್ ಇದೆ ನೋಡೋಣ ನೋಡಿ. ಇಲ್ಲೊಂದು ತೇರು, ಇಲ್ಲೆರಡು ತೇರು. ನೋಡಿ ನಂಜನಗೂಡಲ್ಲಿ ತುಲಾಭಾರ ಮಾಡೋದು. ನಂಜುಂಡೇಶ್ವರನ ದರ್ಶನ ಆಯಿತು, ಇನ್ನು ಮೈಸೂರಿಗೆ ಹೋಗ್ತೀವಿ.
ನೋಡಿ ನನ್ನ ಫ್ರೆಂಡ್ ಬೆಳಗ್ಗೆಯಿಂದ ಆಶಾ ಬಂದ್ರ 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 ಅಂತ ಒಳ್ಳೆ ಜಪ ಮಾಡ್ತಾ ಇದ್ದಾಳೆ ನೋಡಿ. ನಂಜನಗೂಡು ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಹಂಗಾಗಿ ಹಿಂಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ 2 ಗಂಟೆಯಲ್ಲಿ ಮೈಸೂರು ನೋಡಿ ಎಷ್ಟು ಬ್ಯುಸಿ ಇದೆ ನೋಡಿ. ಫಸ್ಟ್ ಈ ಥರ ಮೊದಲೆಲ್ಲ ಈ ಥರ ಇರಲ್ಲ, ಈಗ ನೋಡಿ ಮಾಸ್ಕ್ ಹಾಕ್ಕೊತ ಇದ್ದಾರೆ. ಯಾಕಂದರೆ ತುಂಬ ಜನ ಅಲ್ವಾ ಅಂತ ಹೇಳ್ಬಿಟ್ಟು ಮಾಸ್ಕ್ ಹಾಕ್ಕೊತ ಇದ್ದಾರೆ ನೋಡಿ. ಯುವ ದಸರಾ ಅಂದರೆ ಬಿಸಿಲು ತುಂಬ ಸುಸ್ತು. ನಮ್ಮ ವರುಣ ನೋಡಿ ಸೋತು ಹೋಗ್ಬಿಟ್ಟಿದ್ದಾನೆ, ಹೂವ ಮಾಡೋಗ್ಬಿಟ್ಟಿದೆ. ಕಾಣಿಸ್ತಿದೆ ಮೈಸೂರು ನೋಡಿ, ತುಂಬ ದೊಡ್ಡದಿದೆ ಗ್ಲಾಸು, 30 ರೂಪಾಯಿ ಅಂತೆ. ಬದುಕು ಕುಡಿತಾನೇ ಇರೋಣ ಅನ್ಸುತ್ತೆ. ನೋಡಿ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಒಳಗೋಗೋಣ ನೋಡಿ. ನನಗೆ ಬಾಡಿ ಗಾಡಿ ಮೈಸೂರಲ್ಲಿ ಇಂದನ್ನು ನೋಡಿ. ನಮ್ಮ ಹುಡುಗಿ ಟೋಪಿ ಕೊಡೆಮ್ಮ ನೋಡ್ರಿ, ಬೇರೆಯವ್ರ ಟೋಪಿ ಬೇರೆಯವ್ರ ಹತ್ರ ಹಾಕಿಸ್ಕೊಂಬಾರ್ದು, ನಾವೇ ಹಾಕ್ಕೊಬೇಕು ಟೋಪಿನ. ಚೆನ್ನಾಗಿ ಕಾಣಿಸ್ತೀನಾ, ಬನ್ನಿ ನಾನು ಒಂದು ತೊಗೊಳ್ತೀನಿ, ಚೆನ್ನಾಗಿರೋ ಟೋಪಿ ತೊಗೊಂಡು ಹಾಕ್ಕೊಂಡು ತೋರಿಸ್ತೀನಿ. ಬನ್ನಿ ಇವಾಗ ಒಳಗೋಗೋಣ, ತೊಗೊಕಂಬ.